ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಪುಣ್ಯಸ್ಮರಣೆಯನ್ನ ಈ ದಿನ ಏರ್ಪಾಡ್ ಮಾಡಲಾಗಿದೆ. ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಅವರ ನಟನೆಯನ್ನ ಇಷ್ಟಪಡೋದೇ ಆದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಮರೆಯದೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಪುನೀತ್ ರಾಜ್ಕುಮಾರ್ ಅವರ ಪುತ್ರಿಯರಿಬ್ಬರೂ ಸಹ ಅಪ್ಪನ ಪುಣ್ಯಸ್ಮರಣೆ ಮಾಡಲೆಂದು ಅಪ್ಪುವಿನ ಸಮಾಧಿ ಬಳಿ ಅವರು ಸಹ ಬಸ್ಗಳಲ್ಲಿ ಕಾರ್ಗಳಲ್ಲಿ ಎಲ್ಲ ಕುಟುಂಬಸ್ಥರು ಸಹ ಹೊರಟಿದ್ದಾರೆ. ಅಪ್ಪುವಿನ ಪುತ್ರಿಯರು ಹಾಗೆ ಅಶ್ವಿನಿ ಇಬ್ಬರೂ ಸಹ ಕಾರಿನಲ್ಲಿ ಪುಣ್ಯಸ್ಮರಣೆಯನ್ನು ಮಾಡಲೆಂದು, ಅಪ್ಪುವನ್ನು ನೋಡಲೆಂದು ಸಮಾಧಿ ಬಳಿ ಹತ್ತ ಹೊರಟಿದ್ದಾರೆ. ಹಾಗಾದರೆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿಯರು ಅಪ್ಪನಿಗೆ ತಂದಂತಹ ಗಿಫ್ಟ್ಗಳೇನು, ಉಡುಗೊರೆಗಳೇನು ಅಂತ ಹೇಳಿ ನಾವು ನೋಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಸಹ ಹೇಳ್ಕೊಳ್ತಾ ಇದ್ರು, ನಾನು ಪುಡ್ಡಿ ನಾನು ಪುಡ್ಡಿ ಅಂದರೆ ಅಂತ ಹೇಳ್ಕೊಳ್ತಿದ್ರು. ಹಂಗಂದರೆ ನನಗೆ ಊಟ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ, ಅವರಿಗೆ ಇಡ್ಲಿ ಸಾಂಬಾರ್ ಇನ್ನಿತರವಾದಂತಹ ರೊಟ್ಟಿ ಅಂದರೆ ಪ್ರಾಣಕ್ಕೆ ಪ್ರಾಣವನ್ನೇ ಕೊಡ್ತಿದ್ರು. ವಾರದಲ್ಲಿ 3 ದಿನ ನಾನು ರೊಟ್ಟಿಯನ್ನು ತಿಂದೇ ತಿಂತೀನಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ಕೊಳ್ತಾ ಇದ್ರು. ಇಂತಹ ಅಪ್ಪನಿಗೆ ಯಾವ ಯಾವ ತಿನಿಸುಗಳು ಇಷ್ಟ ಅನ್ನುವಂಥದ್ದನ್ನು ಕಲೆಕ್ಟ್ ಮಾಡಿ ಎಲ್ಲ ಪ್ರತಿಯೊಂದು ಐಟಮ್ಸ್ಗಳನ್ನು ಪುನೀತ್ ಅವರು ಇಷ್ಟಪಡ್ತಿದ್ದಂತಹ ಎಲ್ಲ ಐಟಮ್ಸ್ಗಳನ್ನು ಮಾಡಿಸಿ ಅಪ್ಪನಿಗೆ ಎಡೆ ಹಿಡೋದಕ್ಕೋಸ್ಕರವಾಗಿ ಹೊರಟಿದ್ದಾರೆ. ಇದು ಪುತ್ರಿಯರಿಬ್ಬರು ಸೇರಿ ತಂದೆಗೆ ಮಾಡ್ತಾ ಇರುವಂತಹ ಒಂದು ಕಾರ್ಯ. ಹಾಗೇನೆ ಇದೊಂದು ಉಡುಗೊರೆ ರೂಪದಲ್ಲಿ ತಂದೆಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಪ್ರೀತಿಯ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ನೀವು ಸಹ ಒಪ್ಪೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಮರೆಯದೆ ಲೈಕ್ ಮಾಡಿ. ಈ ದಿನ 12 ಗಂಟೆಯಿಂದ ಪುನೀತ್ ರಾಜ್ಕುಮಾರ್ ಅವರ ನಿವಾಸದಲ್ಲಿ, ಸದಾಶಿವನಗರದ ನಿವಾಸದಲ್ಲಿ ಪುಣ್ಯಸ್ಮರಣೆಯನ್ನು ಏರ್ಪಾಡು ಮಾಡಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.